ಸ್ತ್ರೀ ಸುದ್ದಿಯ ವೀಕ್ಷಕರಿಗೆ ನಮನಗಳು. ಇತ್ತೀಚೆಗೆ ಲೈಲಾ ಮಜ್ನು ಲವ್ ಸ್ಟೋರಿ ಚಿತ್ರದ ಮುಹೂರ್ತ ರೂಪೇಣ ಅಗ್ರಹಾರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದಿದೆ. ಹೊಸ ಪ್ರತಿಭೆಗಳ ಸಂಗಮದಲ್ಲಿ ಉತ್ಸಾಹಿ ನಿರ್ಮಾಪಕ ರಾಜು ಮತ್ತು ಉತ್ಸಾಹಿ ತರುಣ MGR ರವರ ನಿರ್ದೇಶನದಲ್ಲಿ, ಎಸ್ ನಾಗೂರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತು ಹೊಸ ನಟ ಬಾಲುಚೆಲ್ಲ ಮತ್ತು ಮಾರುತಿ ನಾಯಕರಾಗಿ ಅಭಿನಯಿಸುತ್ತಿರುವ ಲೈಲಾ ಮಜ್ನು ಲವ್ ಸ್ಟೋರಿ ಲವಲವಿಕೆಯ ಕಥೆಯೊಂದಿಗೆ ತೆರೆಯ ಮೇಲೆ ಬರುತ್ತಿದೆ. ಏನಾದರೂ ಸಾಧನೆ ಮಾಡುವ ಹುಮ್ಮಸ್ಸು ಛಲ ಎಲ್ಲರಲ್ಲೂ ಎದ್ದು ಕಾಣುತ್ತಿದೆ. ಹೊಸ ನಿರ್ದೇಶಕ MGR, ಹೊಸ ನಿರ್ಮಾಪಕ ರಾಜು ಚಿತ್ರದಲ್ಲಿ ಹೊಸತನ ತೋರಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಇವರಿಗೆ ಶುಭವಾಗಲೆಂದು ಸ್ತ್ರೀ ಸುದ್ದಿ ಹಾರೈಸುತ್ತದೆ. ನನ್ನ ಹೆಸರು ಬಾಲು ಅಂತ. ನಾನು RD ಅನ್ನೋ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಲೈಲಾ ಮಜ್ನು ಲವ್ ಸ್ಟೋರಿ ಆಡಿಷನ್ಗೋಸ್ಕರ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀವಿ. ನಾನು ಸೆಲೆಕ್ಟ್ ಆಗಿದ್ದೀನಿ. ಅದೇ ಥರ ಇನ್ನು 3 ಬಾಯ್ಸ್ ಸೆಲೆಕ್ಟ್ ಆಗಬೇಕು ಅಂದರೆ ಪ್ರೆಸೆಂಟ್ ಜನ್ರೇಷನ್ ತಕ್ಕಂಗಿದೆ ಕತೆ. ಹಿನ್ನೆಲೆ ನಿಮ್ಮ ಹಿನ್ನೆಲೆ ಏನು ಇದು ಈ ಫೀಲ್ಡ್ನಲ್ಲಿ ಬರೋದಕ್ಕೆ ಕಾರಣ ಏನು? ನಾನು ಈ ಫೀಲ್ಡ್ನಲ್ಲಿ ಬರೋದಕ್ಕೆ ಪ್ಯಾಷನ್ನು ಒಂದು, ಇನ್ನೊಂದು ಬಂದುಬಿಟ್ಟು ಅದೊಂದು ಗುರಿ ಸಾಧನೆ ಮಾಡಬೇಕು ಅಂತ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಬಂದುಬಿಟ್ಟು ವಿಷ್ಣುವರ್ಧನ್ ಬಾಸ್. ನನಗೆ ಕಾನ್ಸೆಪ್ಟ್ ಇಷ್ಟ ಆಯಿತು. MGR ಸರ್ ಡೈರೆಕ್ಟ್ರ್ ಅವರು ಸ್ಟೋರಿ ಹೇಳಿದಾಗ ನನಗೆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೊ ನಾನು ಮುಂಚೆ ಒಂದು 2 ಆರ್ಟ್ ಫಿಲಮ್ಸ್ ಮತ್ತು ಒಂದು ಮ್ಯೂಸಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ನಮ್ಮ MGR ಸರ್ ನನಗೆ ಮೇನ್ ಮೇಕಪ್ ಮ್ಯಾನ್ ಆಗಿ ಕೊಟ್ಟಿದ್ದಾರೆ. ಸೊ ಡೈಮಂಡ್ ಸೆಕ್ಷನ್ನಲ್ಲಿ ಓಪನಿಂಗ್ ಸೆರೆಮನಿ ಇದ್ದಾಗ ನಾನೇ ಮಾಡಿದ್ದೀನಿ. ಈ ಫೀಲ್ಡಿಗೆ ಬರೋದಕ್ಕೆ ಕಾರಣ ಮೇಡಮ್? ಸರ್, ನನ್ನ ಪ್ಯಾಷನ್. ಮುಂಚೆ ನನಗೆ ಸಿನಿಮಾ ರಂಗ ಅಂದರೆ ತುಂಬ ಇಷ್ಟ. ಸೊ ರಾಜ್ಕುಮಾರ್ ವಿಷ್ಣುವರ್ಧನ್. ನನ್ನ ಹೆಸರು ಉಮೇಶ್ ಬಾಬು ಅಂತ. ನಾನು ಸೀರಿಯಲ್ ಮತ್ತು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಖಳನಾಯಕನಾಗಿ. ನಮ್ಮ MGR ಅವರ ಮೊದಲನೇ ಚಿತ್ರ ಶೈವ್ಯ ಚಿತ್ರದಲ್ಲಿ ನಮ್ಮ ಖಳನಾಯಕನ ಪಾತ್ರ ಕೊಟ್ಟು ಭಾಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಅದೇ ರೀತಿ ಈ ಚಿತ್ರದಲ್ಲೂ ಸಹ ಖಳನಾಯಕನ ಪಾತ್ರ ಕೊಡ್ತಾ ಇದ್ದಾರೆ. ಲೈಲಾ ಮಜ್ನು ಲವ್ ಸ್ಟೋರಿ ಚಿತ್ರಕ್ಕೆ ಆಗಬೇಕು ತಾವು ಈ ಫೀಲ್ಡ್ ಬರೋದು? ಸರ್, ನಾನು ಆ್ಯಕ್ಚುಲಾಗಿ ರಂಗಭೂಮಿ ಕಲಾವಿದ. ಅದಾದ ನಂತರ ಧಾರಾವಾಹಿಗೆ ಬಂದೆ. ಅದಾದ ನಂತರ ಈಗ ಸಿನಿಮಾಗೆ ಬರ್ತಾ ಇದ್ದೀನಿ. ಧಾರಾವಾಹಿ ಸರ್, ನಾನು ಮೊದಲನೇದಾಗಿ ಬಂಗಾರಿಯಿಂದ ಸ್ಟಾರ್ಟ್ ಮಾಡಿದೆ. ಈಗ ಕುಲವಧು ತನಕ ಮಾಡಿದ್ದೀನಿ. ಕುಲವಧು, ಅಗ್ನಿಸಾಕ್ಷಿ, ಈಗ ಹೊಸದಾಗಿ ಕಸ್ತೂರಿ ಚಾನಲಲ್ಲಿ ಬರ್ತಾ ಇದೆ ರಾಜ್ಕುಮಾರಿ ಅಂತೇಳಿ. ಆ ಧಾರಾವಾಹಿಯಲ್ಲಿ ಕೂಡ ಖಳನಾಯಕನಾಗಿ ಅಭಿಷೇಕ್ ಅಂತ. ಸಿನಿಮಾ ಫ್ಯಾಷನ್ ಅಂದರೆ ತುಂಬ ಜನ ಬರ್ತಾರೆ ಫ್ಯಾಷನ್ ಫ್ಯಾಷನ್ ಅಂದ್ಕೊಂಡು. ನಮಗೆ ಇದೇ ಜೀವಾಳ. ನಮಗೆ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ ನಮ್ಮ MGR ಸರ್ ಕರೆದ್ರು, ಚಾನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ಏನೋ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಫೋನ್ ಮಾಡಿದ್ರು, ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಲೈಲಾ ಮಜ್ನು ಅಂತ ಸೇರಿಸ್ತಿದ್ದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಗನ್ನಾಥ್. ಒಂದು ಹೊಸದಾಗಿ ಡಾನ್ಸ್ ಮಾಸ್ಟರ್ ಕರ್ತಾರೆ. ಅವರು ಬಾಕಿಂಗ್ ನಿಮಗೆ ಫಸ್ಟ್ ಅವಕಾಶ ಕೊಟ್ಟ ನಮ್ಮ MGR ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಇವ್ರದ್ದೇ ಫಸ್ಟ್ ಮೂವಿ ಶೈಲಿಯ ಅಂತ ಎರಡು ಸಿನಿಮಾ. ಮತ್ತು ಇವಾಗ ಲೈಲಾ ಮಜ್ನು ಪಿಕ್ಚರ್ ನಮಗೆ ಬರ್ತಿರ್ತಾರೆ. ನಮ್ಮ ಮೇಲೆ ಅವರು ಕೆಲಸ ಕೊಟ್ಟಿದ್ದಾರೆ. ನಮಸ್ಕಾರ. ನನ್ನ ಹೆಸರು MGR ಅಂತ. ನಾನು ತೆಲುಗಲ್ಲಿ ಬಿಗ್ ಡ್ಯಾಡ್ಸ್ ಹತ್ರ ವರ್ಕ್ ಮಾಡಿದ್ದೀನಿ. ಆಮೇಲೆ ಇಲ್ಲಿಗೆ ಬಂದಿದ್ದೀನಿ. ಕನ್ನಡದಲ್ಲಿ ಒಬ್ಬ ಸೆಂಟಿಮೆಂಟ್ ಆಗಿ ಇಲ್ಲಿ ಡೈರೆಕ್ಷನ್ ಮಾಡಿದ್ರೆ ಡೈರೆಕ್ಟ್ರಾಗಿ ಗ್ರೋತ್ ಇರುತ್ತೆ ಅಂತ ಒಬ್ಬ ಸೆಂಟಿಮೆಂಟ್ ಇದೆ. ಅದು ನಾನು ಕೇಳಿದ್ದೀನಿ. ಅದೇ ಥರ ಅಂದ್ಕೊಂಡು ಇಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಬಂದಿದ ಮೇಲೆ ತುಂಬ ಹೀರೋಸ್ನಾಗಿರ್ಬೋದು, ಡಿಸ್ಟ್ರಿಬ್ಯೂಟ್ನಾಗಿರ್ಬೋದು, ಪ್ರೊಡ್ಯೂಸರ್ನಾಗಿರ್ಬೋದು, ಇವಾಗ ಗಾಂಧಿನಗರದಲ್ಲಿ ಬಿಗ್ ಬಿಗ್ ಪ್ರೊಡ್ಯೂಸರ್ ಇದ್ದಾರೆ, ಅವರೆಲ್ಲರನ್ನೂ ಕೂಡ ನಾನು ಮೀಟ್ ಮಾಡಿದ್ದೀನಿ. ಕೆಲವರು ಪ್ರೊಡ್ಯೂಸರ್ಸ್ಗೆ ಹೀರೋಸ್ ನಾನು ಸ್ಟೋರೀಸ್ ಹೇಳಿದ್ದೀನಿ. ನನ್ನ ಸ್ಟೋರೀಸ್ ತುಂಬ ಹೀರೋಸ್ ಇಷ್ಟಪಟ್ಟಿದ್ದರು. ಇಷ್ಟಪಟ್ಟು ಪ್ರೊಡ್ಯೂಸರ್ ಜೊತೆ ಬಂದರೆ ಒಂದು ಮೀಟಿಂಗ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ, ನಿಮ್ಮ ಡೈರೆಕ್ಷನ್ ಮೂವಿ ನಾವು ಆ್ಯಕ್ಟ್ ಮಾಡೋಕ್ಕೇನೋ ತೊಂದರೆ ಇಲ್ಲ, ಸ್ಟೋರಿ ಚೆನ್ನಾಗಿದೆ, ಬಿಗ್ ಡೇಸ್ ಜೊತೆ ವರ್ಕ್ ಮಾಡೋಂತ ನಾನು ವರ್ಕ್ ಆಗ್ತಾ ಇದೆ ಅಂತ ಹೇಳಿದರು. ಆ ಪ್ರಯತ್ನದಲ್ಲಿ ನಾನು ಪ್ರೊಡ್ಯೂಸರ್ಗೆ ಹುಡುಕೋ ಪ್ರಯತ್ನದಲ್ಲಿ ಒಬ್ಬ ಪ್ರೊಡ್ಯೂಸರು ನನ್ನ ಕಾಂಟ್ಯಾಕ್ಟ್ ಬಂದರು. ಅವ್ರ ಹೆಸರು ಯಶೋಧ ಸಣ್ಣಪ್ಪನವರು ಅಂತ. ಅವರೇನೆಂದರೆ ಮೂವಿ ಮಾಡಬೇಕು, ಒಂದು ಲೋ ಬಜೆಟ್ ಮೂವಿ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ರು. ನಾನು ಮೀಟ್ ಮಾಡೋಕ್ಕೆ ಮುಂಚೆ ಅವನು ಎಷ್ಟೋ ಡೈರೆಕ್ಟ್ರ್ ಮೀಟ್ ಮಾಡಿ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ ಸ್ಟೋರಿ ವಿಷಯದಲ್ಲಿ. ಅವರೇ ನನಗೊಂದು ಸ್ಟೋರಿ ಲೈನ್ ಹೇಳಿದರು, ಅದನ್ನು ನಾನು ಇಟ್ಕೊಂಡು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಅವ್ರು ನಾನು ನಂಬಿಲ್ಲ. ಫಸ್ಟ್ 1 ಮಂತ್ ಮಾಡ್ತೀನಿ ಸ್ಕ್ರಿಪ್ಟು, ಓಕೆ ನೋಡಿ ಆಮೇಲೆ ಮಾಡಿ ಬೇಕಾದ್ರೆ ಮೂವಿ ಮಾಡಿ ಸ್ಟಾಪ್ ಮಾಡಿದ್ದೀನಿ. 1 ಮಂತ್ ನಾನು ಸ್ಟೋರಿ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿಬಿಟ್ಟು ಮೂವಿನೇ ಕಂಪ್ಲೀಟ್ ಮಾಡಿದ್ದೀವಿ. ಶೈಬ್ ಬಿ ಅಂತ ಇದರಲ್ಲಿ ಸಮಿತ್ ಬೆಹಾನೇ ಒಬ್ಬರು ಹೀರೋಗೆ ಆ್ಯಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಹೀರೋ. ಆಮೇಲೆ ನಾನು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರು ಬಂದಾಗ ಮಾರ್ತಲ್ಲಿ 1 ಇಯರ್ ಇದ್ದೀನಿ. ಆಮೇಲೆ ಆನೇಕಲ್ಗೆ ನನ್ನ ಫ್ರೆಂಡ್ಸ್ ಕೆಲವ್ರ ಕಡೆಯಿಂದ ಆನೇಕಲ್ 1.5 ಇಯರ್ ಸ್ಟೇ ಮಾಡಿದ್ದೀನಿ.
ನನ್ನ ಹತ್ರ ಒಂದು ಸ್ಟೋರಿ ಇದೆ, ಆನೆಕಲ್ಲು ಸುತ್ತಮುತ್ತ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ. ಆವಾಗ ನಾನು ಒಂದು ಸ್ಟೋರಿ ರೆಡಿ ಮಾಡ್ಕೊಂಡು ನಾನು ಬಂದಾಗ ಬೆಂಗಳೂರಿಗೆ ಬಂದಾಗಲೇ ಇದು ಈ ಸ್ಟೋರಿ ಬಂದು ಕರ್ನಾಟಕ ಸ್ಟೇಟು ತಮಿಳ್ನಾಡು ಸ್ಟೇಟು ಮಧ್ಯದಲ್ಲಿ ಟೂರಿಸ್ಟ್ ಪ್ಲೇಸ್ ನಿಯರ್ಲಿ ಬೆಂಗಳೂರಿಗೆ ಒಬ್ಬ 45 ಕಿಲೋಮೀಟರ್ ಒಳಗಡೆ ಇರೋ ಟೂರಿಸ್ಟ್ ಪ್ಲೇಸ್ ಮುತ್ಯಾಲಮುಡುನಲ್ಲಿ ಆ ಬ್ಯಾಗು ಅಲ್ಲಿ ನಡೆದಿದೆ 30 ಇಯರ್ಸ್ ಬ್ಯಾಕ್ ನಡೆದ ಸಂಘಟನೆಯನ್ನು ನಾನು ಬೇಸ್ ಮಾಡಿಕೊಂಡು ಆ ಸಂಘಟನೆಗಳಿಗೆ ಈ ಲೈಲಾ ಮಜ್ನು ಅನ್ನೋ ಒಬ್ಬ ಟೈಟಲ್ನಿ ದಾನಿಗೆ ಆ್ಯಡ್ ಚೇಸಿ ಅದು ನೀನು ಮೂವಿ ಮೇಕಿಂಗ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮೂವಿ ಮಾಡಬೇಕು ಅಂತ ನಾನು ಎಷ್ಟೋ ಪ್ರೊಡ್ಯೂಸ್ ಅಪ್ರೋಚ್ ಮಾಡಿದ್ದೀನಿ. ಬಟ್ ಲೈಲಾ ಮಜ್ನು ಅಂತಾರು ಒಬ್ಬರು ಫೋರ್ ಬಾಯ್ಸ್ ಹೀರೋಸ್ ಅಂತಾರು, ಮಜ್ನು ಯಾರು ಫೋರ್ ಬಾಯ್ಸ್ ಯಾರು ಅನ್ನೋ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಸ್ಟೋರಿ. ಆ ಅರ್ಥ ಪ್ರದೇಶದಲ್ಲಿ ಎಲ್ಲರೂ ಪ್ರೊಡ್ಯೂಸರು ಕೇಳೋದು ಬಿಡ್ತಾಯಿದ್ರು. ಆಮೇಲೆ ನಾನು ನಮ್ಮ ಬಾಲಸೌರ್ಯ ಕಡೆಯಿಂದ ಬಾಲಚಲೋ ಕಡೆಯಿಂದ ಒಬ್ಬರು ಮೀಟ್ ಮಾಡಿದ್ದೀನಿ, ಅವರ ಹೆಸರು ರಾಜು ಆರ್ ಎಸ್ ಅಂತ. ಅವರು ಹೋಗಿ ಒಬ್ಬ 2 ಟೈಮ್ಸು ಎಂದಾಗ ಅವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಮತ್ತೆ ನಾನು ಹೋಗಿದ್ದೀನಿ, ನಾನು ಹೋಗಿರೋ ರೀತಿ ಅವ್ರ ಹತ್ರಕ್ಕೆ ಅದೆಲ್ಲ ನೋಡಿಕೊಂಡು ಅವರು ಸರಿ ನೀವಿಷ್ಟು ಹೋಗ್ತದೆ ಅಂತ ಒಂದಿನ ಕುತ್ಕೊಂಡು ಕ್ಲಿಯರಾಗಿ ಸ್ಟೋರಿ ಕೇಳಿದ್ರು. ಅವ್ರಿಗೆ ತುಂಬ ಇಷ್ಟ ಆಗಿದೆ. ಇಷ್ಟ ಆದಮೇಲೆ ಅವ್ರು ಹೇಳಿದರು ನಾನು ಮಾಡಿದ್ರೆ ಫಸ್ಟ್ ಟೈಮ್ ಇದೇ ಮೂವಿ ಮಾಡ್ತೀನಿ, ಎಲ್ಲ ಮೂವಿ ಮಾಡಲ್ಲ, ಈ ಮೂವಿ ಆದಮೇಲೆ ನಾನು ಏ ಮೂವಿಯನ್ನು ಮಾಡೋದು ಅಂತ ಅಂದ್ಕೊಂಡು ಅವರೇ ಒಂದು ಆಫೀಸ್ ಕೊಟ್ಟಿದ್ರು. ಒಂದು ಮಂತಿಂದ ನಾನು ಕುತ್ಕೊಂಡು ಮತ್ತೆ ಬೆಟರ್ಮೆಂಟ್ ರಿಕವರ್ ಮಾಡಿದ ಸ್ಟೋರಿ ಮತ್ತೆ ಬೆಟರ್ಮೆಂಟ್ ಮಾಡಿಕೊಂಡು ಈ ಮೂವಿ ಸ್ಟೋರಿ ರೆಡಿ ಮಾಡ್ತೀನಿ. ಇದು ಮ್ಯೂಸಿಕ್ ಬಂದು ಎಸ್ ಎನ್ ಆಗುವಂತ ಸಾಗುವ ದಾರಿಯಲ್ಲಿ ಮೂವಿ ಮ್ಯೂಸಿಕ್ ಡೈರೆಕ್ಟ್. ಕ್ಯಾಮರಾಮ್ಯಾನ್ ಬಂದು ಇನ್ನೂ ಫಿಕ್ಸ್ ಆಗಿಲ್ಲ, ಇಬ್ಬರು ಕ್ಯಾಮರಾಮ್ಯಾನ್ ಕೊಟ್ಟಿದ್ದೆ. ಫೈಟ್ ಮಾಸ್ಟರ್ ಬಂದು ಅಲ್ಟಿಮೇಟ್ ಸೇವಾ ಇಬ್ಬರು ಮೂವಿಗೆ ಮಾಡಿದರು. ನೆಕ್ಸ್ಟು ಸಾಂಗ್ಸ್ ಬಂದು ಒಬ್ಬ ಸಾಂಗ್ ಅಮ್ಮ ರಾಜಶೇಖರ್ ತೆಲುಗು ತಮಿಳು ಬಿಗ್ ಪರಿಯೋಗರು ಅವ್ರು ಮಾಡ್ತಾಯಿದ್ರು, ಅವ್ರ ಹತ್ರ ನಾನು ವರ್ಕ್ ಮಾಡಿದ್ದೀನಿ. 3 ಇಯರ್ ಮೂವೀಸ್ ವರ್ಕ್ ಮಾಡಿದ್ದೀನಿ. ಅವರೇ ರಣಮ್ ಅಂತ ಮೂವಿ ಮಾಡಿದ್ರು ತೆಲುಗಲ್ಲಿ, ರಣಮ್ ಕತ್ತನಾಗ ಟಕ್ಕರ್ ಅಂತ. ಆ ರಣ ಮೂವಿ ಇಲ್ಲಿ ಕನ್ನಡದಲ್ಲಿ ರೀಮೇಕ್ ಆಗಿದೆ ಪ್ರಜ್ವಲ್ ದೇವರಾಜ್ ಜೊತೆ ಭದ್ರಾ ಅಂತ. ನಾನು ಅಮ್ಮ ರಾಜಶೇಖರ್ ವರ್ಕ್ ಮಾಡಿದ್ದೀನಿ, ಅವರೇ ಐಟಮ್ ಸಾಂಗ್ ಕಂಪೋಸ್ ಮಾಡ್ತಾಯಿದ್ದಾರೆ. ಆನೇಕಲ್ ರಮೇಶ್ ಅಂತ ಒಬ್ಬರು ಒಂದು ಸಾಂಗ್ ಕಂಪೋಸ್ ಮಾಡ್ತಾರೆ, ಜಗನ್ ಅಂತ ಮಿಕ್ಕಿ ಸಾಂಗ್ಸ್ ಕಂಪೋಸ್ ಮಾಡ್ತಾಯಿದ್ದಾರೆ. ಎಲ್ಲ ಬಿಗ್ ಟೆಕ್ನಿಷಿಯನ್ ಇಟ್ಕೊಂಡು ಒಂದು ಆಸೆ ಇಟ್ಕೊಂಡು ನೆಕ್ಸ್ಟ್ ಒಂದು ಒಳ್ಳೆ ಮೇಕಿಂಗ್ ಮಾಡಬೇಕು, ಒಂದು ಲೋ ಬಜೆಟ್ ಒಂದು ಮಿನಿಮಮ್ ಬಜೆಟಲ್ಲಿ ಒಳ್ಳೆ ಮೇಕಿಂಗ್ ಮಾಡಬೇಕಂತ ಒಂದು ಡ್ರೀಮ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಸಪೋರ್ಟ್ ಇದೆ, ಹಾಗೆ ಮೀಡಿಯಾ ಸಪೋರ್ಟು ಇದೆ, ಎಲ್ಲ ಸಪೋರ್ಟ್ ನಮಗಿರುತ್ತೆ. ಕನ್ನಡ ಈ ಕರ್ನಾಟಕ ಸ್ಟೇಟ್ದಲ್ಲೇ ನಾನು ಆಸೆ ಇಟ್ಕೊಂಡು ನೀವು ಮುಂದೆ ಬಂದು ನಾನು ಇಲ್ಲೆಲ್ಲ ಶೈಬ್ಯ ಒಬ್ಬ 1 ಮಂತಲ್ಲಿ ಸಾಂಗ್ಸ್ ರಿಲೀಸ್ ಆಗುತ್ತೆ, 2-3 ಮಂತ್ಸಲ್ಲಿ ರಿಲೀಸ್ ಬರ್ತಾಯಿದೆ. ಹಾಗೆ ಈ ಮೂವಿ ಕೂಡ ಜನವರಿ ಒಳಗಡೆ ರಿಲೀಸಿಗೆ ಬರುತ್ತೆ. ರಾಜ ಅವರು ನನಗೆ ಹೇಳಿದ್ದೇನೆಂದರೆ ಇಷ್ಟು ಬಜೆಟ್ ಅಂತ ಇಟ್ಕೊಂಡು ಮಾಡಬೇಡಿ, ಮೂವಿ ಮೇಕಿಂಗ್ ಚೆನ್ನಾಗಿ ಬರೋದಕ್ಕೆ ಅದು ಎಷ್ಟಾಗೋದನ್ನು ನಾನು ಮಾಡ್ತೀನಿ, ನೀವು ಪ್ರತಿಯೊಂದು ರೂಪಾಯಿ ಕೂಡ ಅದು ಮೈಂಡಲ್ಲೇ ಇಟ್ಕೊಂಡು ನಿಮ್ಮದೇ ಅಮೌಂಟ್ ಅಂದ್ಕೊಂಡು ಖರ್ಚು ಮಾಡಿ, ಅನವಸರ ಏನು ಖರ್ಚು ಮಾಡಬೇಡಿ. ನಾನು ನೆಕ್ಸ್ಟ್ ನಿಮ್ಮ ಜೊತೆ ಒಂದೊಂದು ಮೂವಿ ಮಾಡೋ ಥರ ನೀವು ಮಾಡಿ, ಮೇಕಿಂಗ್ ಆಗಿರ್ಬೋದು ಬಜೆಟ್ ವಿಷಯದಾಗಿರ್ಬೋದು ಅದೇ ಥರ ನಾನು ಮಾಡ್ತಾ ಇದ್ದೀನಿ. ಇವತ್ತು ಒಳ್ಳೆ ಡೇಟ್ ಅಂದ್ಕೊಂಡು ನಾನು ಇಲ್ಲಿ ಸಿಲ್ಕ್ ಬೋರ್ಡ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ನಲ್ಲಿ ನಾನು ಇವತ್ತು ಪೂಜೆ ಮಾಡಿಕೊಂಡು ಇನ್ನು 10 ಡೇಸಲ್ಲಿ ಈ ಮೂವಿನ ನಾನು ಕಂಟಿನ್ಯೂ ಶೂಟಿಂಗ್ ಹೋಗುತ್ತೆ. ನೆಕ್ಸ್ಟು ಇದು ಈ ಸ್ಟೋರಿ ಏನಿದೆ ಮುತ್ಯಾಲಮುಡು ಬ್ಯಾಕ್ಡ್ರಾಪ್ ಸ್ಟೋರಿ ಇದೆ ಕಾರಣದಿಂದ ಈ ಸ್ಟೋರಿ ಆನೇಕಲ್ ತಾಲೂಕು ನೆಕ್ಸ್ಟ್ ಎಲೆಕ್ಟ್ರಾನ್ ಸಿಟಿ ನಿಯರ್ ಬನಶಂಕರಿ ಚಂದಾಪುರ ಅತ್ತಿಬಲ್ಲಿ ಹೊಸದು ಈ ಕಡೆ ಎಲ್ಲ ಮೂವಿ ಶೂಟ್ ಮಾಡ್ತಿದ್ವಿ. ಲವ್ ಸ್ಟೋರಿ ಸ್ಟೋರಿ ನಾವು ಮಾಡ್ತಾಯಿದ್ವಿ, ಓಪನಿಂಗ್ ಮಾಡಿದ್ವಿ. ನಮಗೆ ಈ ಫೀಲ್ಡ್ ತುಂಬ ದಿನದಿಂದ ಇಷ್ಟ ಇತ್ತು, ಇಂಟ್ರೆಸ್ಟ್ ಇತ್ತು, ಆದರೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸ್ಟಾರ್ಟಪ್ ಆಗಿಲ್ಲ. ಎಂ ಜಿ ಆರ್ ಬಂದು ನಮಗೆ ಸ್ಟೋರಿ ಹೇಳಿರುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡಿ ಅವರು ಹೇಳಿರೋ ಸ್ಕ್ರಿಪ್ಟು ಸ್ಟೋರಿ ಹೇಳಿರೋ ಸ್ಟೈಲ್ ನಮಗೆ ತುಂಬ ಇಷ್ಟ ಆಯಿತು. ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಮೂವಿ ಎಲ್ಲ. ನೆಕ್ಸ್ಟನ್ನು ನಾವು ಎಷ್ಟು ಮೂವಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಒಳ್ಳೆ ಮೂವಿ ಮಾಡಬೇಕು, ದೊಡ್ಡ ದೊಡ್ಡ ಮೂವೀಸು ಬಿಗ್ ಮೂವೀಸ್ ಮಾಡಬೇಕು, ಬಿಗ್ ಸ್ಟಾರ್ಸ್ ಅಂತಲೇ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಈ ಮೂವಿ ಸಕ್ಸಸ್ ಆಗಲಿ ಅಂತ ನೀವೆಲ್ಲರೂ ತೋರ್ಕೋಬೇಕು ಅಂತ ನಮ್ಮ ಅಭಿಪ್ರಾಯ. ಬದಲೇನು ನಾವು ಕನ್ಸ್ಟ್ರಕ್ಷನ್ ಕಂಪನಿ, ಕಾಂಟ್ರಾಕ್ಟು, ಈ ಫಸ್ಟ್ ಮೂವಿ ನಮ್ಮದೇನು. ಇದೊಂದು ಮೂವಿ ಮಾಡಿ ಸ್ಟಾಪ್ ಮಾಡೋರಲ್ಲ ನಾವು, ಕಂಟಿನ್ಯೂ ಒಂದು 5-10 ಮೂವಿ ಮಾಡಬೇಕು, 10 ಮೂವಿ ಎಲ್ಲ ಒಂದು 50 ಮೂವಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಮಾಡಿಕೊಂಡು ಬಂದಿದ್ದೀವಿ ಈ ಫೀಲ್ಡಿಗೆ. ಖಂಡಿತ ಈ ಬರೋದಕ್ಕೆ ನಿಮ್ಮ ಸ್ಫೂರ್ತಿ ಸ್ಫೂರ್ತಿ ಅನ್ನೋದು ಆ ಥರ ಏನಿಲ್ಲ. ಮೂವಿ ಫೀಲ್ಡ್ ಅಂದ್ರೇ ಒಂದು ಕಲರ್ಫುಲ್ ಆಕರ್ಷಣೆ. ಎಂಥವ್ರಾಗಲಿ ಯಾವುದೋ ಒಂದು ನಾವು ಸ್ವಲ್ಪ ಮನಿ ಇರೋರು ಪ್ರೊಡ್ಯೂಸರ್ ಆಗಿ ಬಂದಿದ್ವಿ, ಯಾರೋ ಒಬ್ಬರು ಕೆಲವೊಬ್ಬರು ಆರ್ಟಿಸ್ಟ್ ಆಗಿ ಬರೋಕ್ಕೆ ಇಷ್ಟಪಡ್ತಾರೆ. ಈಗ ಮೇಡಮ್ ಅವರು ಇದ್ದಾರೆ, ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಬರ್ತಾಯಿದ್ದಾರೆ. ಈ ಫೀಲ್ಡಿಗೆ ಬರಬೇಕು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾರೆ. ದುಡ್ಡಿರೋರು ಒಂಥರ, ದುಡ್ಡಿಲ್ಲದೆ ಇರೋರು ಒಂಥರ, ಟ್ಯಾಲೆಂಟ್ ಇರೋರು ಹೀರೋ ಆಗ್ತಾರೆ.
ನಮ್ಮ ಥರ ಅವ್ರಿಗೆ ಟ್ಯಾಲೆಂಟ್ ಇಲ್ಲ, ದುಡ್ಡು ಮಾತ್ರ ಇದೆ, ನಾವು ಪ್ರೊಡ್ಯೂಸರ್ ಆಗ್ತೀವಿ ಅಷ್ಟೇ. ನಮ್ಮ ಮೂವಿ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಕೈಯಲ್ಲಿ ಕತ್ತಿ ಹಿಡಿದು ರೌಡಿಸಂ ಮಾಡೋಕ್ಕೆ ನಾನು ರೌಡಿ ಅಲ್ಲ, ಸಮಾಜ ಸುಧಾರಣಕ್ಕಾಗಿ ಪೆನ್ನನ್ನೇ ಖಡ್ಗ ಮಾಡ್ಕೊಂಡು ಬರಿತಾ ಇರೋ ಒಬ್ಬ ಡೈರೆಕ್ಟರ್.